ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮೀನ್. ಇಂದು ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪ್ರಿಲಿಮ್ಸ್ ಪರೀಕ್ಷೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ದಿಲ್ಲಿ ಹಾಗೂ ಚೆನ್ನೈ ಮೆಟ್ರೋ ರೈಲು ಸಂಚಾರ ಸಮಯದಲ್ಲಿ ಬದಲಾವಣೆಗಳಾಗಿವೆ. ಭಾನುವಾರ ವಾರಾಂತ್ಯವಾದುದರಿಂದ ಸಾಮಾನ್ಯವಾಗಿ ಮೆಟ್ರೋ ರೈಲು ಸಂಚಾರ ವಾರದ ದಿನಗಳಿಗಿಂತ ಕೆಲವೆಡೆ ತಡವಾಗಿ ಸಂಚಾರ ಆರಂಭವಾಗುತ್ತದೆ. ಆದರೆ ಯುಪಿಎಸ್ಸಿ ಪರೀಕ್ಷೆ ಹಿನ್ನೆಲೆ ದಿಲ್ಲಿ ಮೆಟ್ರೋದ ಎಲ್ಲಾ ಮಾರ್ಗ ಕಾರಿಡಾರ್ಗಳಲ್ಲೂ ಬೆಳಿಗ್ಗೆ 6 ಗಂಟೆಯಿಂದಲೇ ಮೆಟ್ರೋ ರೈಲು ಸಂಚಾರ ಆರಂಭವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಾಗರಿಕ ಸೇವಾ ಪ್ರಿಲಿಮ್ಸ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಅನುಕೂಲವಾಗಲೆಂದು ಈ ವ್ಯವಸ್ಥೆ ಮಾಡಲಾಗಿದೆ. ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಲಕ್ಷಾಂತರ ಐಎಎಸ್ ಐಪಿಎಸ್ ಹುದ್ದೆಯ ಆಕಾಂಕ್ಷಿಗಳು ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ಬೆಳಿಗ್ಗೆ ಹಾಗೂ ಮಧ್ಯಾಹ್ನ 2 ಸೆಕ್ಷನ್ಗಳಲ್ಲಿ ಪರೀಕ್ಷೆ ಇವೆ. ಭವಿಷ್ಯದಲ್ಲೂ ನಾವು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಜೆಡಿಯು ನಾಯಕ ನಿತೀಶ್ ಕುಮಾರ್ ಹೇಳಿದ್ದಾರೆ. ಭವಿಷ್ಯದಲ್ಲೂ ನಾವು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗುವುದಿಲ್ಲ ಎಂದು ಜೆಡಿಯು ನಾಯಕ ನಿತೀಶ್ ಕುಮಾರ್ ಪುನರುಚ್ಚರಿಸಿದ್ದಾರೆ. ಆ ಮೂಲಕ ಎನ್ಡಿಎ ಸರ್ಕಾರದಲ್ಲಿ ಆರಂಭದಲ್ಲೇ ಒಡಕಿನ ಸಣ್ಣ ಧ್ವನಿ ಮೂಡಿದಂತಾಗಿದೆ. ಕೇಂದ್ರದ ಸಚಿವ ಸಂಪುಟದಲ್ಲಿ ತಮ್ಮ ಪಕ್ಷಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಎಂದು ನಿತೀಶ್ ಅವರು ಬಿಜೆಪಿ ನಾಯಕರನ್ನು ಒತ್ತಾಯಿಸಿದರು. ಈ ಬಗ್ಗೆ ಅವರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆಸಿದರು. ಆದರೆ ಮಿತ್ರ ಪಕ್ಷಗಳಿಗೆ ಸಾಂಕೇತಿಕ ಪ್ರಾತಿನಿಧ್ಯ ನೀಡುವ ತೀರ್ಮಾನದಿಂದ ಬಿಜೆಪಿ ಹಿಂದೆ ಸರಿಯಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಸಂಪುಟದಲ್ಲಿ ಸೇರಿಕೊಂಡರೆ ಹೆಚ್ಚಿನ ಪ್ರಾತಿನಿಧ್ಯಕ್ಕಾಗಿ ನಾವು ಪಟ್ಟು ಹಿಡಿದಿದ್ದೇವೆ ಎಂಬ ಸಂದೇಶ ರವಾನೆಯಾಗುತ್ತದೆ. ಅದನ್ನು ನಾವು ಬಯಸುವುದಿಲ್ಲ. ನಾವು ಪ್ರಮಾಣಕ್ಕೆ ಅನುಸಾರ ಪ್ರಾತಿನಿಧ್ಯವನ್ನು ಬಯಸುತ್ತೇವೆಯೇ ವಿನಃ ಸಾಂಕೇತಿಕ ಪ್ರಾತಿನಿಧ್ಯವನ್ನಲ್ಲ. ವಾಜಪೇಯಿ ಅವರ ಕಾಲದಲ್ಲಿ ಪ್ರಮಾಣಕ್ಕೆ ಅನುಸಾರ ಪ್ರಾತಿನಿಧ್ಯ ಇರುತ್ತಿತ್ತು ಮತ್ತು ಅದು ಸರ್ಕಾರ ರಚನೆಗೂ ಮೊದಲೇ ತೀರ್ಮಾನವಾಗುತ್ತಿತ್ತು. ಆಗ ಸಮ್ಮಿಶ್ರ ಸರ್ಕಾರ ಇತ್ತು. ಆದರೆ ಈಗ ಒಂದೇ ಪಕ್ಷಕ್ಕೆ ಬಹುಮತ ಇದೆ ಎಂದು ನಿತೀಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಮುಂದೆಯೂ ಜೆಡಿಯು ಎನ್ಡಿಎ ಭಾಗವಾಗಿರುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ऐसा पार्टिसिपेशन है कि इसके बारे में हम अपने पार्टी में लोगों से बातचीत करेंगे तभी कोई हम कह सकते हैं, क्योंकि हम लोग तो एनडीए के साथ हैं, आपके साथ हैं, और हम लोगों का तो बिहार में एक साथ मिलकर के सरकार चला ही रहे. जहां तक केंद्र सरकार में भाग लेने का प्रश्न है, अगर ये सिम्बॉलिक पार्टिसिपेशन की बात है तो हम अपने पार्टी के प्रमुख साथियों से बात करके ही कोई निर्णय ले सकेंगे. तो कल हमने बात किया था तो लोगों की राय ऐसी नहीं थी कि कोई इस तरह का सिंबॉलिक पार्टिसिपेशन हो, एक सदस्य बने तो उस पे जाना चाहिए. तो ये बात फिर कम्युनिकेट कर दिया था और आज सवेरे भी फोन आया था उनका, तो हमने पुनः कह दिया कि भाई हमारे पार्टी में कोई इस तरह के पार्टिसिपेशन के लिए उत्सुक नहीं है. उसकी कोई पूरे तौर पर सब लोग एनडीए के साथ हैं. कोई सरकार में शामिल होना कोई बहुत आवश्यक नहीं है और हम लोग तो मिलकर बिहार में काम कर ही रहे हैं, काम करते रहेंगे. कल दिन में जब हम यहाँ आए थे तो उसके बाद अमित शाह जी से हम मिले थे, उन्होंने बुलाया था और फोन किया था, पटना हम थे तब भी, तो हम आए और मिले, बातचीत हुई, तो उसके बाद ये बात कही. तो फिर हमने अपने दल के लोगों से बातचीत की, तो फिर भूपेंद्र जी आए थे, उनसे भी कम्युनिकेट किया. और सुबह फिर फोन आया था अमित शाह जी का, तो उनको भी बता दिया. तो इसलिए हम लोगों के यहाँ किसी भी प्रकार का कोई कन्फ्यूजन और किसी तरह का कोई द्वंद नहीं है और बहुत क्लैरिटी है. सब बहुत ही पूरी मजबूती के साथ साथ हैं, ऐसा मत समझ. योगी आदित्यनाथ मोदी उत्तराधिकारी आगली ಎಂದು ಆರ್ಎಸ್ಎಸ್ ವರಿಷ್ಠ ಮೋಹನ್ ಭಗವಂತ್ ಟ್ವೀಟ್ ಮಾಡಿದ್ದಾರೆ.
ನಿರೀಕ್ಷೆಯಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 303 ಸ್ಥಾನಗಳನ್ನು ಗಳಿಸಿ ಇತಿಹಾಸ ಸೃಷ್ಟಿಸಿದ್ದು ಆಗಿದೆ. ಮುಂದಿನ ಅವಧಿಗೂ ಅವರೇ ಪ್ರಧಾನಿಯಾಗಿ ಮುಂದುವರೆಯುವರೇ ಎಂಬ ಪ್ರಶ್ನೆಗೆ ಉತ್ತರದ ಸುಳಿವನ್ನು ಆರ್ಎಸ್ಎಸ್ ವರಿಷ್ಠ ಮೋಹನ್ ಭಾಗವತ್ ನೀಡಿದ್ದಾರೆ. ಈ ಹೊತ್ತಿನಲ್ಲಿ ಅವರ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಉದ್ಭವಿಸದಿದ್ದರೂ ನರೇಂದ್ರ ಮೋದಿ ಅವರ ರಾಜನೈತಿಕ ವಾರಸುದಾರರಾಗಿ ಹಿಂದೂ ಹೃದಯ ಸಾಮ್ರಾಟ ಯೋಗಿ ಆದಿತ್ಯನಾಥ್ ಜಿ ಮಹಾರಾಜ ಆಗಬೇಕೆಂಬುದು ಅಪೇಕ್ಷೆ ಎಂದು ಭಾಗವತ್ ಟ್ವೀಟ್ ಮಾಡಿದ್ದಾರೆ. 2014 ಲೋಕಸಭಾ ಚುನಾವಣೆಗೆ ಸುಮಾರು 2 ಮೊದಲೇ ಪ್ರಧಾನಿ ಹುದ್ದೆಗೆ ನರೇಂದ್ರ ಮೋದಿಯವರ ಹೆಸರನ್ನು ಪ್ರಸ್ತಾಪಿಸುವ ಮೂಲಕ ಭಾಗವತ್ ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಹಾಡಿದರು. ಇದೀಗ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿ ಮತ್ತೆ ಅಧಿಕಾರಕ್ಕೆ ಬಂದು 2 ದಿನಗಳಾಗುತ್ತಲೇ ಅವರ ಉತ್ತರಾಧಿಕಾರಿ ಕುರಿತು ಚರ್ಚೆಗೆ ಭಾಗವತ್ ನಾಂದಿ ಹಾಡಿದ್ದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೆಸರನ್ನು ನೇರವಾಗಿಯೇ ಪ್ರಸ್ತಾಪಿಸಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಯೋಜನೆಗಳ ಅನುಷ್ಠಾನ ಕುರಿತು ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಮುಖ್ಯಮಂತ್ರಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಕೆಎಸ್ಎಂಸಿ ಸಭಾಂಗಣದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಪರಿಶೀಲನೆ ಕುರಿತು ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಅವರೊಂದಿಗೆ ಚರ್ಚೆ ನಡೆಸಿದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಆಯವ್ಯಯದಲ್ಲಿ ಘೋಷಿಸಿದ ಕಾರ್ಯಕ್ರಮಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದರು. ಈ ಕುರಿತು ಚರ್ಚಿಸಲು ಶೀಘ್ರವೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ಕರೆಯುವಂತೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದರು. ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಇವಿ ರಮಣ್ ರೆಡ್ಡಿ, ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೇಲವ್ ಕುಮಾರ್ ಅವರು ಉಪಸ್ಥಿತರಿದ್ದರು. ಇದೇ ಬರುವ ಜುಲೈ 5 ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಲಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸುತ್ತಾರೆ. ಈ ಮೂಲಕ ಸಾಕಷ್ಟು ಜನಸ್ನೇಹಿ ಅಧಿಕಾರ ನೀಡಲಿದ್ದೇವೆ. ಜೂನ್ 17 ಲೋಕಸಭೆ ಅಧಿವೇಶನ ಇದೆ. ಮೊದಲ 2 ದಿನ ಪ್ರಮಾಣ ವಚನ ಬೋಧನೆ, 19 ಸ್ಪೀಕರ್ ಚುನಾವಣೆ, 20 ರಾಷ್ಟ್ರಪತಿ ಭಾಷಣ, ಮುಂದಿನ 3 ದಿನ ಚರ್ಚೆ ನಡೆಯಲಿದೆ. 10 ಹೆಚ್ಚು ಆರ್ಡಿನೆನ್ಸ್, 9 ಹೆಚ್ಚು ಬಿಲ್ಗಳು ರಾಜ್ಯಸಭೆಯಿಂದ ಪಾವತಿಯಾಗಬೇಕಿದೆ. 30 ದಿನಗಳ ಪೂರ್ಣಾವಧಿ ಅಧಿವೇಶನ ನಡೆಯಲಿದೆ. ಜನರು ಮೋದಿ ಬಿಜೆಪಿ ಪರ ಮತ ನೀಡಿದ್ದಾರೆ. 5 ಅಧಿವೇಶನ ಯಶಸ್ವಿಯಾಗಿ ನಡೆಸಲು ಬಯಸಿದ್ದೇವೆ. ಯಾವುದೇ ವಿವಿಧ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಉತ್ತಮ ಚರ್ಚೆಯಾಗಲಿ, ಸಹಕಾರ ಕೊಡಿ ಎಂದು ಪ್ರತಿಪಕ್ಷವನ್ನು ಕೋರಿದ್ದೇವೆ. ಮತ್ತೊಮ್ಮೆ ಸಭೆ ಕರೆಯುತ್ತೇವೆ ಎಂದರು. ನಿಮಗೆ ತಿಳಿಸಿದ್ದಾರೆ, ಹಾಗಾಗಿ ನಾನು ಅನಿವಾರ್ಯವಾಗಿ ಕೆಲವು ಇನಿಷಿಯಲ್ ರಿಮಾರ್ಕ್ಸ್ ಅಷ್ಟೇ ಮಾಡ್ತೇನೆ. ಉಳಿದದ್ದು ಐ ವಿಲ್ ಟಾಕ್ ಟು ಯು ಇನ್ ಮೈ ನೆಕ್ಸ್ಟ್ ವಿಸಿಟ್. 17 ಲೋಕಸಭಾ ಅಧಿವೇಶನ ಪ್ರಥಮ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. 17 ಫಸ್ಟ್ ಸೆಷನ್ ಆಫ್ 17 ಲೋಕಸಭಾ. 17-18 ಎಲ್ಲ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತಹ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. 19 ಸ್ಪೀಕರ್ ಚುನಾವಣೆ, ಸ್ಪೀಕರ್ ಚುನಾವಣೆಯ ನಂತರ 20 ರಾಷ್ಟ್ರಪತಿಗಳ ಭಾಷಣ, 2 ಜಂಟಿ ಸದನವನ್ನು ಉದ್ದೇಶಿಸಿ, ಅದಾದ ನಂತರ
ಮೂರು ದಿವಸಗಳ ಕಾಲ ರಾಷ್ಟ್ರಪತಿಗಳಿಗೆ ವಂದನೆಯನ್ನು ಸಲ್ಲಿಸುವ ನಿರ್ಣಯದ ಮೇಲೆ ಚರ್ಚೆಯನ್ನು ಮಾಡಿ 23ರಿಂದ ಸುಮಾರು ಎಂಎಂ ಕಲಬುರ್ಗಿ ಹತ್ಯೆ ಕೇಸ್, ಎಸ್ಐಟಿಯಿಂದ ಮತ್ತೊಬ್ಬ ಆರೋಪಿ ಬಂಧನ. ಪ್ರೊಫೆಸರ್ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ವಿಶೇಷ ತನಿಖಾ ತಂಡವು ಬೆಳಗಾವಿ ಮೂಲದ ಆರೋಪಿಯನ್ನು ಬಂಧಿಸಿದ್ದಾರೆ. ಪ್ರೊಫೆಸರ್ ಎಂಎಂ ಕಲಬುರ್ಗಿ ಅವರ ಹತ್ಯೆ ಪ್ರಕರಣದಡಿ ಆರ್ಮ್ಸ್ ಆಕ್ಟ್ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಬೆಳಗಾವಿ ಮೂಲದ ಪ್ರವೀಣ್ ಪ್ರಕಾಶ್ ಚತುರ್ ಎಂಬಾತನನ್ನು ಮೇ 31 2019 ಬಂಧಿಸಿದ್ದಾರೆ. ಅಲ್ಲದೆ ಆರೋಪಿ ಪ್ರವೀಣ್ ಪ್ರಕಾಶ್ ಚತುರ್ನನ್ನು ಧಾರವಾಡದ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಯ ಸಲುವಾಗಿ ಪೊಲೀಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೂನ್ 7ರವರೆಗೆ ಆರೋಪಿಯನ್ನು ವಿಶೇಷ ತನಿಖಾ ತಂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂಬಂಧ ವಿಶೇಷ ತನಿಖಾ ತಂಡ ತನಿಖೆ ಮುಂದುವರಿಸಿದ್ದು, ಈ ಆರೋಪಿಯ ವಿಚಾರಣೆ ಅಥವಾ ತನಿಖೆ ಮುಗಿದ ಬಳಿಕ ಹೆಚ್ಚಿನ ಮಾಹಿತಿ ನೀಡಲಾಗುವುದು ಎಂದು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ದೀನಿಗೆ 10 ಲಕ್ಷ ಜೈ ಶ್ರೀರಾಮ್ ಬರಹವುಳ್ಳ ಕಾರ್ಡ್ ಕಳುಹಿಸಲು ಪಶ್ಚಿಮ ಬಂಗಾಳದ ಬಿಜೆಪಿ ನಿರ್ಧಾರ. ಜೈ ಶ್ರೀರಾಮ್ ಎಂಬ ಕೈ ಬರಹದ ಒಕ್ಕಣೆಯುಳ್ಳ 10 ಲಕ್ಷ ಅಂಚೆ ಕಾರ್ಡ್ಗಳನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಕಳುಹಿಸಲು ಪಶ್ಚಿಮ ಬಂಗಾಳ ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯವರ ನಿವಾಸದ ವಿಳಾಸಕ್ಕೆ ಈ ಕಾರ್ಡ್ಗಳನ್ನು ಕಳುಹಿಸಲಾಗುವುದು ಎಂದು ಬಿಜೆಪಿ ಸಂಸದ ಅರ್ಜುನ್ ಸಿಂಗ್ ತಿಳಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಸಿಂಗ್ ಲೋಕಸಭೆ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು. ಬರಾಕ್ಪುರ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿದ್ದಾರೆ. ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ವಿರುದ್ಧ ಸಿಡಿಮಿಡಿಗೊಂಡಿದ್ದರು. ಕಳೆದ ಗುರುವಾರವೂ ತಾವು ಸಾಗುವ ಮಾರ್ಗದಲ್ಲಿ ಇಂತಹ ಘೋಷಣೆ ಕೂಗಿದ್ದ ವ್ಯಕ್ತಿ ವಿರುದ್ಧ ಸಿಟ್ಟಾಗಿದ್ದರು. ಇನ್ನು ಕೇಂದ್ರ ಸಚಿವೆಯಾಗಿ ಅಧಿಕಾರ ಸ್ವೀಕರಿಸುವ ಟಿಎಂಸಿಯ ದೇವಶ್ರೀ ಚೌಧರಿ ಅವರು ತಮ್ಮ ಸುಗಮ ಕಾರ್ಯನಿರ್ವಹಣೆಗೆ ಪಶ್ಚಿಮ ಬಂಗಾಳದಲ್ಲಿ ಯಾರಾದರೂ ಅಡ್ಡಿಪಡಿಸಿದರೆ ಅಂತಹ ಅಡೆತಡೆಗಳನ್ನು ಬಿಜೆಪಿ ಕಾರ್ಯಕರ್ತರು ಕಿತ್ತೆಸೆಯಲಿದ್ದಾರೆ ಎಂದು ನೇರವಾಗಿ ದೀದಿಗೆ ಎಚ್ಚರಿಕೆ ನೀಡಿದ್ದಾರೆ. ವಿಭಾಗ ಕೇಂದ್ರಿತ ಯೋಜನೆಗಳಿಗೆ ಹೈದರಾಬಾದ್ ಕರ್ನಾಟಕ ಮಂಡಳಿಯಲ್ಲಿ ಪ್ರಾದೇಶಿಕ ನಿಧಿ ಪ್ರಯೋಜನ ಎಂದು ಸುಬೋಧ್ ಯಾದವ್ ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಪ್ರಸಕ್ತ 2019-20 ಆರ್ಥಿಕ ಸಾಲಿನಿಂದ ಕಲಬುರಗಿ ವಿಭಾಗ ಕೇಂದ್ರಿತ ಯೋಜನೆಗಳನ್ನು ಕೈಗೊಳ್ಳಲು ಮಂಡಳಿ ಹಂತದಲ್ಲಿಯೇ ಪ್ರಾದೇಶಿಕ ನಿಧಿ ಪ್ರಾಯೋಜನೆ ಮಾಡಿಕೊಳ್ಳಲಾಗಿದೆ. ಮಂಡಳಿಗೆ ಹಂಚಿಕೆಯಾದ ಅನುದಾನ ಪೈಕಿ ಶೇಕಡ 6ರಂತೆ 90 ಕೋಟಿ ರೂಪಾಯಿ ಅನುದಾನ ಈ ನಿಧಿಗೆ ಮೀಸಲಿರಿಸಲು ಮಂಡಳಿಯ ನಿರ್ಣಯಿಸಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಸುಬೋಧ್ ಯಾದವ್ ಹೇಳಿದರು. ಅವರು ಶನಿವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಮಂಡಳಿಯಿಂದ ಕೈಗೊಂಡಿರುವ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಈ ರೀತಿಯ ಪ್ರಾದೇಶಿಕ ಅನುದಾನ ಮೀಸಲಿಡುವುದರಿಂದ ಆಯಾ ಜಿಲ್ಲೆಗಳಿಗೆ ಹಂಚಿಕೆಯಾದ ಅನುದಾನಕ್ಕೆ ಯಾವುದೇ ಧಕ್ಕೆಯಾಗುವುದಿಲ್ಲ. ಉದಾಹರಣೆಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ನೀಡಲಾಗುವ ಅನುದಾನವನ್ನು ಪ್ರಾದೇಶಿಕ ಅನುದಾನವೆಂದು ಪರಿಗಣಿಸಲಾಗುವುದು. ಇಂತಹ ಯೋಜನೆಗಳನ್ನು ಜಿಲ್ಲೆಗಳಿಂದ ಮಾಹಿತಿ ಪಡೆದು ಮಂಡಳಿಯ ಖುದ್ದಾಗಿ ಕ್ರಿಯಾ ಯೋಜನೆ ರೂಪಿಸುತ್ತದೆ ಎಂದರು. ಪ್ರಸಕ್ತ 2019-20 ಸಾಲಿಗೆ ರಾಜ್ಯ ಸರ್ಕಾರ ಆಯವ್ಯಯದಲ್ಲಿ ಘೋಷಿಸಿದಂತೆ 1500 ಕೋಟಿ ರೂಪಾಯಿ ಅನುದಾನ ಮಂಡಳಿಗೆ ಹಂಚಿಕೆಯಾಗಿದ್ದು, ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯ ಆಯಾ ಜಿಲ್ಲಾ ಸಲಹಾ ಸಮಿತಿಯು ಕ್ರಿಯಾ ಯೋಜನೆಗಳನ್ನು ಮಂಡಳಿಗೆ ಸಲ್ಲಿಸಬೇಕು. ಇದಲ್ಲದೆ ಮೂಲ ಕ್ರಿಯಾ ಯೋಜನೆಯಲ್ಲಿನ ಕಾಮಗಾರಿಗಳು ಕೆಲವೊಮ್ಮೆ ತಾಂತ್ರಿಕ ಕಾರಣದಿಂದ ಕಾರ್ಯಾನುಷ್ಠಾನಕ್ಕೆ ಬಾರದಿದ್ದಲ್ಲಿ ಇದಕ್ಕೆ ಬದಲಾಗಿ ಪರ್ಯಾಯ ಕಾಮಗಾರಿ ಕೈಗೊಳ್ಳಲು ಹೆಚ್ಚುವರಿಯಾಗಿ 1000 ಕೋಟಿ ರೂಪಾಯಿಗಳಿಗೂ ಕ್ರಿಯಾ ಯೋಜನೆಗಳನ್ನು ಈ ಬಾರಿ ಸಿದ್ಧಪಡಿಸಬೇಕಾಗಿದೆ. ಹೀಗೆ ಮಾಡುವುದರಿಂದ ನಿಗದಿತ ಗುರಿ ಸಾಧಿಸಲು ಅನುಕೂಲವಾಗುತ್ತದೆ. ಕಲಬುರಗಿ ಜಿಲ್ಲೆಯು 2019-20 ಸಾಲಿಗೆ ತನ್ನ ಪಾಲಿನ 363.40 ಕೋಟಿ ರೂಪಾಯಿ ಮೊತ್ತದ ಕ್ರಿಯಾ ಯೋಜನೆಗಳನ್ನು ಮಂಡಳಿಗೆ ಸಲ್ಲಿಸಬೇಕು ಎಂದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ಗೆ ರಮ್ಯ ವ್ಯಂಗವಾಗಿ ಶುಭ ಕೋರಿದ್ದಾರೆ. ಹಣಕಾಸು ಸಚಿವೆಯಾಗಿ ಅಧಿಕಾರ ವಹಿಸಿಕೊಂಡಿರುವ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೈ ನಾಯಕಿ ಮತ್ತು ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥೆ ರಮ್ಯಾ ವ್ಯಂಗವಾಗಿ ಶುಭ ಕೋರಿದ್ದಾರೆ. ಟ್ವೀಟ್ ಮೂಲಕ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಶುಭ ಹಾರೈಸಿರುವ ರಮ್ಯಾ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ನೆನಪಿಸಿಕೊಳ್ಳುತ್ತಾ, ದೇಶದ 2ನೆಯ ಹಣಕಾಸು ಸಚಿವೆಯಾಗಿ ಅಧಿಕಾರ ವಹಿಸಿಕೊಂಡಿರುವ ನಿಮಗೆ ಶುಭ ಕಾಮನೆಗಳು. ಈ ಹಿಂದೆ ಇಂದಿರಾ ಗಾಂಧಿ ಅವರು ಈ ಖಾತೆಯನ್ನು ಸಂಭಾಳಿಸಿಕೊಂಡು ಮಹಿಳಾ ಸಮುದಾಯಕ್ಕೆ ಹೆಮ್ಮೆ ತಂದಿದ್ದರು. ಪ್ರಸ್ತುತ ಜೆಡಿಪಿ ಕುಸಿಯುತ್ತಿದ್ದು ದೇಶದ
ದೇಶದ ಆರ್ಥಿಕತೆ ಪುಟಿದೇಳಲು ನೀವು ಉತ್ತಮ ಕೆಲಸ ಮಾಡುತ್ತೀರಿ ಎಂದು ನನಗೆ ನಂಬಿಕೆ ಇದೆ, ನಿಮಗೆ ನನ್ನ ಬೆಂಬಲವಿದೆ, ಶುಭ ಕಾಮನೆಗಳು ಎಂದವರು ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಟ್ವೀಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ರಮ್ಯಾ ಅವರ ಟ್ವಿಟರ್ ಖಾತೆ ಡಿಲೀಟ್ ಆಗಿದೆ ಮತ್ತು ಹಳೆಯ ಎಲ್ಲ ಟ್ವೀಟ್ಗಳು ಸಂಪೂರ್ಣ ರಿಮೂವ್ ಮಾಡಲಾಗಿದೆ. That Imran Khan did post, you know, after releasing Abhinandan. He has even said recently that Mr. Modi winning the elections is the best bet for India-Pakistan because it will see a settlement of the Kashmir issue. What does the word settlement of the Kashmir issue mean for India? I wouldn't know. In fact, I wouldn't know why these statements are coming at all. Because every time I have a statement, and this is me individually, not so much my party or the government, every time statements come of this nature, in and around elections in India, and also when you know there have been eminent leaders of the Congress who have gone there to seek help. Modi hatane ke liye hame madad karo business. I wonder if this is also part of the scheme of things which have been put forth by the Congress's side. ಪೌರಾಡಳಿತ ಸಚಿವರಾಗಿದ್ದ ಸಿಎಸ್ ಶಿವಳ್ಳಿ ಅವರು ನಿಧನರಾಗಿ ಸುಮಾರು 3 ತಿಂಗಳು ಕಳೆದಿದ್ದರೂ ಕೂಡ ಅವರ ಭಾವಚಿತ್ರದ ಬೇಡಿಕೆಯು ದಿನದಿಂದ ದಿನಕ್ಕೆ ವೃದ್ಧಿಸುತ್ತಲೇ ಇದೆ. ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಜನತೆ ಮಾತ್ರವಲ್ಲದೆ ಧಾರವಾಡ ಜಿಲ್ಲೆಯಾದಂತ ಶಿವಳ್ಳಿ ಅಭಿಮಾನಿಗಳು ಶಿವಳ್ಳಿಯವರ ಭಾವಚಿತ್ರದ ಖರೀದಿಗೆ ಮುಂದಾಗಿರುತ್ತಿರುವುದು ಶಿವಳ್ಳಿಯವರ ಮೇಲಿನ ಗೌರವ ಪ್ರೀತಿಗೆ ಹಿಡಿದ ಕೈ ಕನ್ನಡಿಯಾಗಿದೆ. ಕುಂದಗೋಳದ ತಹಸೀಲ್ದಾರ್ ಕಚೇರಿಯ ಬಳಿ ರಾಜು ಫೋಟೋ ಪ್ರೇಮ್ ವರ್ಕರ್ಸ್ನಲ್ಲಿ ಡಿಸಿಎಸ್ ಶಿವಳ್ಳಿಯವರ ಭಾವಚಿತ್ರಕ್ಕೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಅಲ್ಲದೆ ಧಾರವಾಡ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಿವಳ್ಳಿಯವರ ಅಭಿಮಾನಿಗಳು ಸಿಎಸ್ ಶಿವಳ್ಳಿಯವರ ಭಾವಚಿತ್ರ ಖರೀದಿಗಾಗಿಯೇ ಕುಂದಗೋಳಕ್ಕೆ ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಹೌದು, ಫೋಟೋ ಅಂಗಡಿಗಳಲ್ಲಿ ದೇವರ ಫೋಟೋಗಳಿರುವುದು ಸರ್ವೆ ಸಾಮಾನ್ಯ. ಅಲ್ಲದೆ ದೇವರ ಫೋಟೋಗಳಿಗೆ ಸಂದರ್ಭಕ್ಕೆ ಅನುಸಾರವಾಗಿ ಬೇಡಿಕೆ ಹೆಚ್ಚುತ್ತದೆ. ಆದರೆ ಕುಂದಗೋಳದ ನಗರದ ತಹಸೀಲ್ದಾರ್ ಕಚೇರಿ ಬಳಿ ರಾಜು ಫೋಟೋ ಪ್ರೇಮ್ ವರ್ಕ್ಸ್ನಲ್ಲಿ ದೇವರ ಫೋಟೋಗಳಿಗಿಂತ ಶಿವಳ್ಳಿಯವರ ಫೋಟೋಗಳಿಗೆ ಬೇಡಿಕೆ ಹೆಚ್ಚಿದೆ. ಒಟ್ಟಾರೆಯಾಗಿ ಕುಂದಗೋಳ ತಾಲೂಕಿನ ಮನೆಮಗನಾಗಿದ್ದ ಶಿವಳ್ಳಿಯವರ ನಿಧನಕ್ಕೆ ಇಂದಿಗೂ ಕೂಡ ಜನರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಹಾಗೂ ಮಲ್ಲಪ್ಪ ಹೊಸಮನಿ ಅವರ 47ನೇ ಜನ್ಮದಿನ ಸಮಾರಂಭ ಜರುಗಿತು. ಈ ವೇಳೆ ಹಿರಿಯ ದಲಿತ ಮುಖಂಡ ವಿಠಲ್ ದೊಡ್ಡಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರೂ ಹೋರಾಡಬೇಕು, ಸಂಘಟನೆ ಹೆಸರಲ್ಲಿ ದುರುಪಯೋಗ ಮಾಡುವುದು ಸರಿಯಲ್ಲ ಎಂದರು. ಸಾರಂಗಧರ ದೇಶಿಕೇಂದ್ರ ಮಹಾಂತ್ ಶಿವಾಚಾರ್ಯರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಿಸಗಿ, ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ಸದಾಶಿವ ಆಯೋಗದ ಹೋರಾಟ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ದಶರಥ ಕಲ್ಗುರ್ತಿ, ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ, ಸಂಘಟನೆಯ ಕಾರ್ಯದರ್ಶಿಗಳಾದ ಭರತ್ ಬುಳ್ಳಾರ್, ದಿನೇಶ್ ಮೋಗ, ನವೀನ್ ಕುಂಸಿ ಇದ್ದರು. ಅಂತೇಳಿ ನೀವೆಲ್ಲರೂ ಮಾತಾಡೋರ ಮೇಲೆ ಏನು ವಿಶ್ವಾಸ ಇದ್ದೀರಿ, ಅವೇನು ವಿಶ್ವಾಸ ಇದ್ದರೋ ಬಗ್ಗೆ ಅಲ್ಲ, ಇದು ಸರ್ಟಿಫಿಕೇಟ್ ನಾನು ಕೊಡ್ಬೋದು. ಯಾಕೆ ಕೊಡ್ಬೋದು ಅಂದರೆ ಅವ ಪೂರ ಸ್ಟಾರ್ಟಿಂಗ್ ಹಿಡ್ಕೊಂಡು ಏನು ನಾವೇ ಹ್ಯಾಂಡಲ್ ಹೊಡ್ಕೊಂಡು ಕೊಟ್ಟು ಬರಿಸ್ತೀವಿ. ಅದಕ್ಕಾಗಿ ಇದು ವೆರಿ ನೈಸ್, ಅದಕ್ಕೆ ಅವ್ರ ಮ್ಯಾಗ ವಿಶ್ವಾಸ ಮಾಡ್ಬೋದು. ಎಲ್ಲರೂ ಕೂಡಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಸಂಘಟನೆ ನಾವು ಸಹಿತ ಫೀಲ್ಡ್ನಾಗೆ ಇನ್ನೊಂದು ನಡೀಲಕ್ಕೆ ಕೊಡಲ್ಲ ಮಾಡಕ್ಕೆ ಕೊಡಲ್ಲ ಮನೆಯವ್ರ ಜನ ಆಫೀಸಿನಾಗೆ ಮಾಡ್ಕೊಂಡು ನೋಡೋದು ಈ ಎಲೆಕ್ಟ್ರಿಕ್ ಮುಂದೆ ಎಲ್ಲ ಹಳ್ಳಿಗಳು ಸಹಿತ ಹೋಗಿ ಹೀಗೆ ಸಂಘಟನೆ ಮತ್ತು ಈಗ ಜರ್ಕಿಹೊಳೆ ಅಂತೇಳಿ ನಡ್ಕೊಂಡಾಗ ಒಬ್ಬ ಎಮ್ ಎಲ್ ಎ ಸತೀಶ್ ಜಾರಕಿಹೊಳೆ, ಆ ಸತೀಶ್ ಜಾರಕಿಹೊಳೆ ಅಂತ ಮಕ್ಕಳೆ ಅವ್ರು ಹುಟ್ಟದಪ್ಪ ಸತೀಶ್ ಜಾರಕಿಹೊಳೆ. ಬಿಸಿಲಿನ ಝಳಕ್ಕೆ ಮನುಷ್ಯರೇ ನಲುಗಿ ಹೋಗುತ್ತಾರೆ, ಹೀಗಿರುವಾಗ ಮೂಕ ಪ್ರಾಣಿಗಳ ಕತೆ ಹೇಳತೀರದು.
ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬಿಸಿಲಿನ ತಾಪಮಾನಕ್ಕೆ ನಲುಗಿದ ಹಾವೊಂದು ಮೂರ್ಛೆ ಸ್ಥಿತಿಯಲ್ಲಿ ಬಿದ್ದಿತ್ತು. ಅಲ್ಲಿನ ಸರ್ಕಾರಿ ಶಾಲಾ ಆವರಣದಲ್ಲಿ ಬಿದ್ದದ್ದನ್ನ ಕಂಡು ವನ್ಯಜೀವಿ ಪ್ರೇಮಿ ಶೇರ್ ಸಿಂಗ್ ಎಂಬುವರು ಹಾವನ್ನು ನೀರುಣಿಸಿ ಮರಳಿ ಜೀವ ತಂದರು. ಶೇರ್ ಸಿಂಗ್ ಹಾವನ್ನು ರಕ್ಷಣೆ ಮಾಡಿದ ಬಗ್ಗೆ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. बिरला पब्लिक स्कूल में सांप निकला था तो वहाँ जो चौकीदार या अन्य कर्मचारी थे उन्होंने डर के मारे इसके ऊपर जो कीटनाशक है वो डाल दिया था तो उसके कारण इसको जहर का असर हो गया क्योंकि बहुत सेंसिटिव स्किन होती है सांप की. ಕೊಪ್ಪಳದ ಕೆರೆಹಳ್ಳಿಯಲ್ಲಿ ನಾಲೆಗೆ ನುಗ್ಗಿದ ವಿಆರ್ಎಲ್ ಬಸ್. ಹೌದು, ಬೆಂಗಳೂರಿನಿಂದ ಕಲಬುರಗಿಗೆ ಬರುತ್ತಿದ್ದ ವಿಆರ್ಎಲ್ ಬಸ್ ಮುಖ್ಯ ರಸ್ತೆ ಬಿಟ್ಟು ದಾರಿ ತಪ್ಪಿ ಗ್ರಾಮದೊಳಗೆ ಬಸ್ ಚಾಲಕ ಚಲಾಯಿಸಿದ್ದಾನೆ. ಗ್ರಾಮದ ಮೋರಿನಲ್ಲಿ ಸಿಲುಕಿದೆ. ಇದರಿಂದ ಸ್ವಲ್ಪ ದೂರದಲ್ಲಿಯೇ ತಪ್ಪಿದ ದಾರಿ ದುರಂತ ಎಂದು ಹೇಳಲಾಗಿದೆ. ಬಸ್ ಅರ್ಧ ಪಲ್ಟಿಯಾಗಿ ನಿಂತಿದ್ದು ರಾತ್ರಿ ಬಸ್ ಹೊರತೆಗೆಯಲು ಹರಸಾಹಸ ಪಡಬೇಕಾಯಿತು. ಪರ್ಯಾಯ ವ್ಯವಸ್ಥೆ ಸಿಗದೆ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಕಾಳ್ಗಿ ತಾಲೂಕಿನ ಮಂಗಲ್ಗಿ ಗ್ರಾಮದಲ್ಲಿ ಶನಿವಾರ ನಸುಕಿನಲ್ಲಿ ಮನೆ ಕುಸಿತದಿಂದ ಮೃತಪಟ್ಟವರ ಮನೆಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ರಾತ್ರಿ ಭೇಟಿ ಮಾಡಿ ಸ್ವಾಂತನ ಹೇಳಿದರು. ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಮಂಗಲ್ಗಿ ಗ್ರಾಮದಲ್ಲಿ ಶನಿವಾರ ನಸುಕಿನಲ್ಲಿ ಮನೆ ಕುಸಿದು ಮೃತರಾದವರ ಮತ್ತು ಗಾಯಗೊಂಡವರ ಮನೆಗೆ ಗುಲ್ಬರ್ಗಾ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಶನಿವಾರ ತಡರಾತ್ರಿ ಭೇಟಿ ಮಾಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಯಾವುದೇ ಕಾರಣಕ್ಕೂ ಎದೆಗುಂದದೆ ಧೈರ್ಯವಾಗಿರಿ, ನಿಮ್ಮ ದುಃಖದಲ್ಲಿ ನಾವು ಭಾಗಿಗಳಾಗಿದ್ದೇವೆ, ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಕೂಡಲೇ ಒದಗಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಘಟನೆ ಬಗ್ಗೆ ಸರ್ಕಾರಕ್ಕೆ ಶೀಘ್ರ ವರದಿ ಸಲ್ಲಿಸಿ ಇವರಿಗೆ ಪರಿಹಾರ ಕಲ್ಪಿಸಲು ಮುಂದಾಗಬೇಕು ಎಂದು ಸ್ಥಳದಲ್ಲಿ ಕಂದಾಯ ನಿರೀಕ್ಷಕ ಕರಬಸಪ್ಪ ಬೆನಕನಹಳ್ಳಿಯವರಿಗೆ ಸೂಚಿಸಿದರು. ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ಮುಖಂಡ ವೀರೇಂದ್ರ ಪಾಟೀಲ್, ಸಂತೋಷ್ ಪಾಟೀಲ್, ಸುರೇಶ್ ಪವಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗಾಧರ ಮೈಲಾರ್, ಶರಣು ಚಂದ, ಮೋನಪ್ಪ ಬಡಿಗೇರ್, ಸಂತೋಷ್ ಕಡ್ಬೂರ್, ತುಳಜಾರಾಮ್ ಕೋಡ್ಲಿ ಅನೇಕರು ಇದ್ದರು. ಆಗಿ ತುಮಾರ ಘರ ಗಿರ್ನಾ ತೋ ಕ್ಯಾ ಬಾತ್ ಏನಿಲ್ಲ ಜನ ಬಂದು ಪರಿಚಯ ಮಾಡ್ಕೋಬೇಕು ನೀವು ಏನೇನ್ ಮಾಡಿರಿ ಪ್ರೊಸೀಜರ್ ಈಗ ಹಣ ಆಸ್ತಿ ಅಂತಸ್ತು ಸಂಬಂಧಗಳ ಮುಂದೆ ಶೂನ್ಯವಾಗಿ ಬಿಡುತ್ತವೆ. ಸಂಬಂಧಗಳಿಗಿಂತ ಸಂಪತ್ತಿ ಮುಖ್ಯ ಎನ್ನುವ ಜಾಗದಲ್ಲಿ ಮಾನವೀಯ ಮೌಲ್ಯಗಳು ಮಣ್ಣಾಗುತ್ತವೆ ಅನ್ನೋಕೆ ಇವು ಘಟನೆ ಸಾಕ್ಷಿ. ಬಿಹಾರದ ಮಧುಬನಿ ಸಪ್ತಾ ಗ್ರಾಮದಲ್ಲಿ ಸೊಸೆ ಓರ್ವಳು ತನ್ನ ವೃದ್ಧ ಮಾವನನ್ನು ನೆಲಕ್ಕೆ ಹಾಕಿ ಮನಸ್ಸು ಈಚೆ ಥಳಿಸಿದ್ದಾಳೆ. ಗಂಡ ತೀರಿದ ಮೇಲೆ ಆಸ್ತಿಗಾಗಿ ತಂದೆ ಸಮಾನವಾದ ವೃದ್ಧ ಮಾವನನ್ನು ನಡುಬೀದಿಯಲ್ಲಿ ಹಿಗ್ಗಮುಗ್ಗ ಹೊಡೆದಿದ್ದಾಳೆ. ರಕ್ಷಣೆಗೆ ವೃದ್ಧನ ಹೆಂಡತಿ ಅಂದರೆ ಆರೋಪಿ ಮಹಿಳೆಯೇ ಅತ್ತೆ ಸಹಾಯಕ್ಕಾಗಿ ಯಾಚಿಸಿರುವುದು, ಸ್ಥಳೀಯರು ಯಾರೊಬ್ಬರು ಬರದೇ ಇರುವುದು ಅಮಾನವೀಯ ಸರಿ. ಮಹಿಳೆಯು ಆಸ್ತಿಗಾಗಿಯೇ ಥಳಿಸಿದ್ದಾರೆ ಎಂಬ ಆರೋಪವಿದೆ. ಎರಡ್ 2013 ಏಪ್ರಿಲ್ನಿಂದ ಈವರೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಧೂಮಪಾನ ಮಾಡಿದ 1.31 ಲಕ್ಷ ಪ್ರಯಾಣಿಕರಿಗೆ 2.62 ಕೋಟಿ ದಂಡ ವಿಧಿಸಲಾಗಿದೆ.
2013 ಏಪ್ರಿಲ್ನಿಂದ ಈವರೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಧೂಮಪಾನ ಮಾಡಿದ 1.31 ಲಕ್ಷ ಪ್ರಯಾಣಿಕರಿಗೆ 2.62 ಕೋಟಿ ದಂಡ ವಿಧಿಸಲಾಗಿದೆ ಎಂದು ನಿಗಮ ಭದ್ರತಾ ಮತ್ತು ಜಾಗೃತ ನಿರ್ದೇಶಕ ಪಿಎಸ್ ಹರ್ಷ ತಿಳಿಸಿದರು. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಆಯೋಜಿಸಿದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಯನ್ನು ಸಿಗರೇಟು ಮತ್ತು ತಂಬಾಕಿನ ಮೇಲೆ ನೀರು ಸುರಿಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. 4,800 ಕೆಮಿಕಲ್ಗಳಿಂದ ಒಂದು ಸಿಗರೇಟ್ ತಯಾರಿಸಲಾಗುತ್ತದೆ. ಇದು ಆರೋಗ್ಯಕ್ಕೆ ಅತ್ಯಂತ ನಿಕಾರಕ. ಭಾರತದಲ್ಲಿ ಪ್ರತಿ ವರ್ಷ 70 ಲಕ್ಷ ಜನರು ನೇರವಾಗಿ ತಂಬಾಕು ಸೇವನೆಯಿಂದ, 8-10 ಲಕ್ಷ ಜನ ಪರೋಕ್ಷ ಸೇವನೆಯಿಂದ ಬಲಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡುವುದು ಅಪರಾಧ. ಉಲ್ಲಂಘಿಸಿದವರಿಗೆ 200 ದಂಡ ವಿಧಿಸಲಾಗಿದೆ.